ಇತ್ತೀಚೆಗಷ್ಟೇ ಐ ಪಿ ಎಲ್ ಮ್ಯಾಚ್ ಸಂದರ್ಭದಲ್ಲಿ ಯುವಕನೊಬ್ಬ ಕ್ರೀಡಾಂಗಣದ ಒಳಕ್ಕೆ ನುಗ್ಗಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವಕನಿಗೆ ಗ್ರೌಂಡ್ ಸಿಬ್ಬಂದಿ ಹಲ್ಲೆಯನ್ನ ಮಾಡಿದ್ರು ಇದೀಗ ಮಾನವ ಹಕ್ಕು ಆಯೋಗಕ್ಕೆ ದೂರು ಕೊಟ್ಟಂತಹ ಸಾಮಾಜಿಕ ಕಾರ್ಯಕರ್ತ ಮರಿಲಿಂಗೇಗೌಡ ಯುವಕನೊಬ್ಬ ಭದ್ರತೆಯ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಕ್ರೀಡಾಂಗಣಕ್ಕೆ ನುಗ್ಗಿದ್ದು ಅಪರಾಧ ಒಪ್ಕೊಳ್ಳೋಣ ಆ ಯುವಕ ಮಾಡಿದ ತಪ್ಪಿಗೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗಿತ್ತು ಆದ್ರೆ ಸಿಬ್ಬಂದಿ ಬಂದು ಅಭಿಮಾನಿಯನ್ನ ಹೊರಕ್ಕೆ ಎಳೆದುಕೊಂಡು ಹೋಗಿದ್ದಾರೆ ಯುವಕನಿಗೆ ಲಕ್ಷಾಂತರ ಜನರ ಮುಂದೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ ಸಿಬ್ಬಂದಿ ಮಾನವೀಯತೆ ಮರೆತಂತೆ ವರ್ತಿಸಿದ್ದಾರೆ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಈ ಪ್ರಕರಣದಲ್ಲಿ ಡಿ ಎನ್ ಎ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಜೊತೆಗೆ ಕೆಎಸ್ಸಿಎ ಅಧ್ಯಕ್ಷರು ಕಾರ್ಯದರ್ಶಿ ಗ್ರೌಂಡ್ ಇನ್ಚಾರ್ಜ್ ಬಾಡಿಗಾರ್ಡ್ ಪೊಲೀಸ್ ಇಲಾಖೆ ಸಿಬ್ಬಂದಿಗಳನ್ನ ವಿಚಾರಣೆಗೆ ಒಳಪಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ಕೊಡಲಾಗಿದೆ ಈ ದೂರನ್ನ ಹೇಗೆ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಮಾನವ ಹಕ್ಕು ಆಯೋಗ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಕ್ರಿಕೆಟ್ ಅಭಿಮಾನಿಯೊಬ್ಬನ ಕ್ರೀಡಾ ಪ್ರೀತಿ ಜೊತೆಗೆ ಆ ಸ್ಟಾರ್ ಮೇಲಿನ ಕ್ರೀಡಾ ಪ್ರೀತಿ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗಿದೆ ಇದರ ಬೆನ್ನಲ್ಲೇ ಆತನ ಡಿಗ್ನಿಟಿಗೆ ಹಾನಿಯಾಗಿದೆ ಮತ್ತೆ ಈ ಮಾನವ ಹಕ್ಕು ಆಯೋಗಕ್ಕೆ ಯಾವಾಗ ಕಂಪ್ಲೇಂಟ್ ಹೋಗುತ್ತೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನ ಡಿಗ್ನಿಟಿಗೆ ಹಾನಿಯಾದಾಗ ಮತ್ತೆ ಆತ ಆತನನ್ನ ಪರ್ಸನಲ್ ಆಗಿ ಅತ್ಯಂತ ತುಚ್ಛವಾಗಿ ನಡೆಸಿಕೊಂಡಾಗ ಪಬ್ಲಿಕ್ ಅಲ್ಲೆಲ್ಲ ಮಾನವ ಹಕ್ಕು ಆಯೋಗದ ಗಮನಕ್ಕೆ ಬಂದು ಅದರಲ್ಲಿ ಕ್ರಮ ಕೈಗೊಳ್ಳುವಂತಹ ಹಕ್ಕಿದೆ